ಆತ್ಮೀಯ ವೀಕ್ಷಕ ಮಿತ್ರರಿಗೆ ಸಾನಿ ಪುರಿತ್ರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾನು ಇವತ್ತು ವಿಡಿಯೋದಲ್ಲಿ ಎನ್ ಟಿ ಎಸ್ ಸಿ ಮತ್ತು ಎನ್ ಎನ್ ಎಮ್ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಪ್ರವೇಶ ಪತ್ರವನ್ನು, ಅಂದರೆ ಹಾಲ್ ಟಿಕೆಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಮಕ್ಕಳಿಗೆ ವಿತರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನೋಡಿದಾದ ನಂತರ ಎಲ್ಲ ಪ್ರಾಥಮಿಕ ಶಾಲಾ ಮುಖ್ಯಗುರುಗಳಿಗೂ ಮತ್ತು ಪ್ರೌಢಶಾಲಾ ಮುಖ್ಯಗುರುಗಳಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತಿದ್ದೀನಿ. ನಾನೇನು ಮಾಡ್ತೀನಿ ಅಂತಂದರೆ, ಗೂಗಲ್ ಕ್ರೋಮ್ ಬ್ರೌಸರ್ಗೆ ಹೋಗಿ ಕೆ ಎಸ್ ಸಿ ಸಿ ಬಿ ಅಂತ ಕೊಡ್ಬೇಕು, ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದಾದ ನಂತರ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಲಾಗಿನ್ ಅಂತಕ್ಕಂಥದ್ದು. ಈ ಲಾಗಿನ್ ಅಂತಕ್ಕಂಥದ್ರ ಕೆಳಗಡೆ ಎನ್ ಟಿ ಎಸ್ ಸಿ ಬಾರ್ ಎನ್ ಎನ್ ಎಮ್ ಎಸ್ ಲಾಗಿನ್ ಅಂತಕ್ಕಂಥದ್ದೇ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದಾದ ನಂತರ ಮತ್ತೆ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸ್ಕೂಲ್ ಲಾಗಿನ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕ್ಲಿಕ್ ಹಿಯರ್ ಫಾರ್ ಗೌರ್ಮೆಂಟ್ ಏಡೆಡ್ ಅನ್ ಏಡೆಡ್ ಹೈಸ್ಕೂಲ್ ಲಾಗಿನ್ ಥ್ರೂ ಕೆ ಸಿ ಸಿ ಬಿ ಕೋಡ್ ಅಂತಕ್ಕಂಥದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದಾದ ನಂತರ ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಕೂಲ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಆಮೇಲೆ ಕೆಪೆಚೆ ಕೋಡನ್ನು ಹಾಕಬೇಕು. ಕೆಪೆಚೆ ಕೋಡನ್ನು ಕರೆಕ್ಟ್ ಹಾಕಿ ಎಂಟ್ರಿಯನ್ನು ಮಾಡಬೇಕು. ನಾನು ಕೆಪೆಚೆ ಕೋಡ್ ಹಾಕ್ತಾ ಇದ್ದೀನಿ ಇವಾಗ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸಬ್ಮಿಟ್ ಅಂತಕ್ಕಂಥದ್ದು ಕ್ಲಿಕ್ ಮಾಡಬೇಕು. ಕೆಪೆಚೆ ಕೋಡ್ ರಾಂಗ್ ಆಗಿದೆ. ಸಬ್ಮಿಟ್. ಸೊ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಹೋಗುತ್ತೆ. ಇಲ್ಲಿ ಮೇಲೆ ಎನ್ ಎನ್ ಎಮ್ ಎಸ್ ಅಪ್ಲಿಕೇಶನ್ ಫಾರ್ಮ್ ಅಂತಕ್ಕಂಥದ್ರೆ ಎನ್ ಟಿ ಎ ಸಿ ಅಪ್ಲಿಕೇಶನ್ ಫಾರ್ಮ್ ಅಂತಕ್ಕಂಥದ್ದು, ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ಎನ್ ಟಿ ಎ ಸಿ ಅಂತಕ್ಕಂಥದ್ದು, ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ಸ್ ಫಾರ್ ಎನ್ ಟಿ ಸಿ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ಏನಾಗುತ್ತೆ ಅಂದರೆ ಇವಾಗ ಡೌನ್ಲೋಡ್ ಆಗಲು ಪ್ರಾರಂಭ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆದ ನಂತರ ಇವಾಗ ಇದಕ್ಕೆ ಏನು ಮಾಡಬೇಕಂತಂದರೆ ಓಪನ್ ಅನ್ನೋರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರಿಂಟ್ ಅಂತಕ್ಕಂಥ ಆಪ್ಷನ್ ಬರುತ್ತೆ ಇಲ್ಲಿ. ಸೊ ಪ್ರಿಂಟ್ ಅಂತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡು. ಸೊ ಇಲ್ಲಿ ಪ್ರಿಂಟ್ ಅನ್ನೋರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಪ್ರಿಂಟರ್ಗೆ ಕನೆಕ್ಟ್ ಇರಬೇಕು. ಆ ಪ್ರಿಂಟ್ ಅಂದಾಗ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟ್ ಅಥವಾ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇದನ್ನು ಮಕ್ಕಳಿಗೆ ನಾವು ವಿತರಣೆ ಮಾಡಿ ಅವರಿಗೆ ಒಂದು ಪರೀಕ್ಷೆಗೆ ಅನುಕೂಲ ಆಗುವ ಹಾಗೆ ನಾವು ಅವರಿಗೆ ಸಿದ್ಧತೆಯನ್ನು ಮಾಡಿಕೊಡ್ಬೇಕು. ಆದಮೇಲೆ ಇಲ್ಲಿವರೆಗೆ ನಾವು ಯಾವ ರೀತಿಯಾಗಿ ಎನ್ ಟಿ ಎಸ್ ಸಿ ಮತ್ತು ಎನ್ ಎನ್ ಎಮ್ ಎಸ್ ಪರೀಕ್ಷಾ ಪ್ರವೇಶ ಪತ್ರ, ಅಂದರೆ ವಿದ್ಯಾರ್ಥಿಗಳ ಹಾಲ್ ಟಿಕೆಟನ್ನು ಯಾವ ರೀತಿಯಾಗಿ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೊಂಡು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೀನಿ. ಇಲ್ಲಿವರೆಗೆ ವಿಡಿಯೋ ತಾವು ಸಂಪೂರ್ಣವಾಗಿ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲ ಮಿತ್ರರಿಗೆ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಅಂತಕ್ಕಂಥದ್ದು ಹೇಳ್ತಾ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಆಗೋಣ ಮುಂದೆ ನೋಡಿದಂತೆ. ಎಲ್ಲಿವರೆಗೆ ನಮಸ್ಕಾರ.